ಹಲೋ, ಹೇಳು. ಏನ್ ಮಾಡ್ತಿದ್ಯಾ? ಹುಷಾರಿಲ್ಲ, ಮಲ್ಕೊಂಡಿದ್ದೀನಿ. ಏನಾಯ್ತು? ಜ್ವರ ಯಾವಾಗಿಂದ? ಬೆಳಗ್ಗೆಯಿಂದ. ನಂಗೆ ಹೇಳಲಿಲ್ಲ ಒಂದು ಮಾತು ಕೂಡ. ಸುಮ್ಮನೆ ನೀನು ಗಾಬರಿ ಆಗ್ತೀಯ ಅಂತ ಹೇಳಿದ. ಅಯ್ಯೋ, ಟ್ಯಾಬ್ಲೆಟ್ ನುಂಗ್ದಾ? ತಗೊಂಡಿದ್ದೀನಿ, ಕಡಿಮೆ ಆಗಿದೆ. ಹಾಸ್ಪಿಟ್ಲಿಗೆ ಹೋಗಿ ಬರೋಣ, ಬಾ ಹೋಗ್ಲಿ. ಬೇಡ ಬಿಡು, ಕಡಿಮೆ ಆಗುತ್ತೆ ಟ್ಯಾಬ್ಲೆಟ್ಗೆ. ಏ ಬಾರು, ಹೋಗೋಣ ಹಾಸ್ಪಿಟ್ಲಿಗೆ. ಟೆನ್ಷನ್ ತಗೋಬೇಡ ಬಿಡು, ನಾರ್ಮಲ್ ಆಗಿದ್ದೀನಿ ಇವಾಗ. ಮೊದ್ಲಂಗೆ ಬೆಳಗ್ಗೆ ಅಷ್ಟು ಥರ ಏನಾಗಿಲ್ಲ. ಪಕ್ಕಾ ಶೋರ್? ಶೋರ್ ಊಟ ಮಾಡ್ದಾ? ಹೋಗ್ಲಿ. ಮಾಡ್ದೆ. ನೀನು ಏನ್ ಮಾಡ್ದ? ತಿಂದೆ? ಅನ್ನ ಸಾಂಬಾರು. ನಂದು ಆಯ್ತು. ನೀನೇನು ಮಾಡ್ತಿದ್ಯಾ? ಏನ್ ಮಾಡೋಣ, ಅಡಿ ಭಜನೆ ಮಾಡ್ತಾ ಇದ್ದೀನಿ. ಎನ್ನ? ನವರಾತ್ರಿ ಅಲ್ವಾ, ಹಾಂ, ಭಜನೆ ಮಾಡ್ತಿದ್ದೀನಿ ಎಂದೆ. ಅದು ಬೇರೆ ಬರುತ್ತೆ ನಿನಗಲ್ಲಿ. ಭಜನೆ ನನಗೆ ಬರುತ್ತೆ ಪುಟ್ಟ, ನಿನಗೆ ಗೊತ್ತು ನಮ್ಮನೆ. ಮತ್ತೆ ನೀವೊಂದು ಕ್ವಶನ್ ಕೇಳ, ನಿಮ್ಗೆ ಆನ್ಸರ್ ಮಾಡಕ್ ಆಗುತ್ತೆ, ಮಾತಾಡಕ್ ಆಗುತ್ತೆ ಅಂದ್ರೆ, ಕೇಳು. ಈ ನವರಾತ್ರಿ ಅನ್ನೋದನ್ನ ಜಾಸ್ತಿ ಹಿಂದೂಸ್ ಸೆಲೆಬ್ರೇಟ್ ಮಾಡ್ತಾರ, ಮರಾಠಿಸ್ ಸೆಲೆಬ್ರೇಟ್ ಮಾಡ್ತಾರ, ಇಲ್ಲ ಸೇಟುಸ್ ಸೆಲೆಬ್ರೇಟ್ ಮಾಡ್ತಾರ? ಆಲ್ ಓವರ್ ಇಂಡಿಯಾ ಸೆಲೆಬ್ರೇಟ್ ಮಾಡ್ತಾರೆ. ಅರೆ, ಒಬ್ಬೊಬ್ಬರು ಒಂದೊಂದು ಕಂಟೆಂಟ್ ಇಟ್ಕೊಂಡು ಮಾಡ್ತಾರೆ. ಅದೇ ಅದೇ ಮೇನ್ ಜಾಸ್ತಿ. ಜಾಸ್ತಿ ನಾರ್ತ್ ಇಸ್ ಅವರು ರಾವಣನ ಇದು ಮಾಡ್ಕೊಂಡು ಮಾಡ್ತಾರೆ, ರಾಮನ ವಿಷಯಕ್ಕೆ. ನಾವಿಲ್ಲಿ ಮೈಸೂರಲ್ಲಿ ಮಹಿಷಾಸುರ ನಿಮ್ಮ ಇದಾಯಿತು ಅನ್ನೋ ಥರ ಮಾಡ್ತೀವಿ. ಬಟ್ ಇನ್ನೊಂದು ಒಂದೊಂದು ಥರ ಕಾಂಟ್ರವರ್ಸಿಗಳಿದ್ದಾವೆ ಯಾಕೆ ನಮಗೆ. ಇಷ್ಟ ಆದ್ರೆ ತಿಳ್ಕೊಂಡಿದ್ದೆ ನೈಟ್ ಸೆನಾಫ್ ಬಿಡು, ರೆಸ್ಟ್ ಮಾಡ್ತೀಯ ಹೋಗ್ಲಿ, ಮಲ್ಕೊಂತ್ಯಾ? ಇಲ್ಲ ಹೇಳು. ಆರಾಮಾಗಿದ್ಯಾ? ಐ ಆಮ್ ಫೈನ್.